ಆತ್ಮೀಯ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು GST ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ಅಧ್ಯಾಯ 2 ಮಾಡೆಲ್ ಕ್ವಶನ್ ಪೇಪರ್ 2 ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ. ಇದರಲ್ಲಿ ಫಸ್ಟ್ ಪ್ರಶ್ನೆ, ಈ ಕೆಳಗೆ ನೀಡಿದ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿರಿ. ಪ್ರಶ್ನೆ 1, ದಿ ಫಿಲಾಸಫಿ ಆಫ್ ನೇಫಾ ಎಂಬ ಗ್ರಂಥ ಬರೆದವರು. ಆಪ್ಷನ್ ಎ ಡಿ ಎನ್ ಮಜುಮ್ದಾರ್, ಬೈ ಎಂ ಎನ್ ಶ್ರೀನಿವಾಸ್, ಕ ವೇರಿಯರ್ ಎಲ್ವಿನ್, ಡ ಪಂಡಿತ್ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಆಪ್ಷನ್ ಕ ವೇರಿಯರ್ ಎಲ್ವಿನ್. ಪ್ರಶ್ನೆ 2, ಪಂಚಶೀಲ ತತ್ವ ಪ್ರತಿಪಾದಿಸಿದವರು. ಆಪ್ಷನ್ ಅ ಎಂ ಎನ್ ಶ್ರೀನಿವಾಸ್, ಬ ವೇರಿಯರ್ ಎಲ್ವಿನ್, ಕ ಜಿ ಎಸ್ ಗುರ್ರೆ, ಡ ಪಂಡಿತ್ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಆಪ್ಷನ್ ಡ ಪಂಡಿತ್ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್, ಪ್ರಬಲ ಜಾತಿ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಆಪ್ಷನ್ ಅ ಎಂ ಎನ್ ಶ್ರೀನಿವಾಸ್, ಬ ಚಿನ್ನಪ್ಪ ರೆಡ್ಡಿ, ಕ ವೆಂಕಟಸ್ವಾಮಿ, ಡ ಡಿ ಎನ್ ಮಜುಮ್ದಾರ್. ಸರಿಯಾದ ಉತ್ತರ ಆಪ್ಷನ್ ಅ ಎಂ ಎನ್ ಶ್ರೀನಿವಾಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ 4, ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು. ಆಪ್ಷನ್ ಅ ಸರ್ ರಿಸ್ಲೆ ಮಿಲ್ಲರ್, ಬ ಬಿ ಪಿ ಮಂಡಲ್, ಕ ಕಾಕಾ ಸಾಹೇಬ್ ಕಾಲೇಲ್ಕರ್, ಡ ಸಂತಾನಂ. ಸರಿಯಾದ ಉತ್ತರ ಕಾಕಾ ಸಾಹೇಬ್ ಕಾಲೇಲ್ಕರ್. ಆಪ್ಷನ್ ಕ ಕಾಕಾ ಸಾಹೇಬ್ ಕಾಲೇಲ್ಕರ್. ಓಕೆ, ನೆಕ್ಸ್ಟ್ ಪ್ರಶ್ನೆ 5, ಕೆನೆಪದರ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಆಪ್ಷನ್ ಅ ಸಂತಾನಂ ಆಯೋಗ, ಬ ವೆಂಕಟಸ್ವಾಮಿ ಆಯೋಗ, ಕ ಚಿನ್ನಪ್ಪ ರೆಡ್ಡಿ ಆಯೋಗ, ಡ ನಾಗನಗೌಡ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಅ ಸಂತಾನಂ ಆಯೋಗ. ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 6, ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಓಕೆ, ಆಪ್ಷನ್ ಅ ಶ್ರೀ ನಾಗನಗೌಡರು, ಬ ಶ್ರೀಕಾಂತ ರಾಜು, ಕ ಕಾಕಾ ಸಾಹೇಬ್ ಕಾಲೇಲ್ಕರ್, ಡ ಎಂ ಎನ್ ಶ್ರೀನಿವಾಸ್. ಸರಿಯಾದ ಉತ್ತರ ಆಪ್ಷನ್ ಅ ಶ್ರೀ ನಾಗನಗೌಡರು. ಓಕೆ, ನೆಕ್ಸ್ಟ್ ಪ್ರಶ್ನೆ 7, ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು. ಆಪ್ಷನ್ ಅ ಗಾಂಧೀಜಿ, ಬ ಎಂ ಎನ್ ಶ್ರೀನಿವಾಸ್, ಕ ಜೆ ಎಚ್ ಹಟನ್, ಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸರಿಯಾದ ಉತ್ತರ ಆಪ್ಷನ್ ಅ ಗಾಂಧೀಜಿಯವರು. ಓಕೆ, ನೆಕ್ಸ್ಟ್ ಪ್ರಶ್ನೆ 2, ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. ಓಕೆ, ಇಲ್ಲಿ ತೆಳಗ ಆನ್ಸರ್ ಕೊಟ್ಟಿರ್ತಾರೆ, ಇದರಲ್ಲಿ ಆಯ್ಕೆ ಮಾಡಿ ನಾವು ಸರಿಯಾದ ಉತ್ತರವನ್ನು ಬರೀಬೇಕಾಗುತ್ತೆ ಬಿಟ್ಟ ಸ್ಥಳಗಳಲ್ಲಿ. ಪ್ರಶ್ನೆ 1, ಕಾಸ್ಟ್ ಇನ್ ಇಂಡಿಯಾ ಎಂಬ ಗ್ರಂಥದ ಲೇಖಕರು ಡ್ಯಾಶ್. ಸರಿಯಾದ ಉತ್ತರ ಜೆ ಎಚ್ ಹಟನ್. ಪ್ರಶ್ನೆ 2, ಪೀಪಲ್ ಆಫ್ ಇಂಡಿಯಾ ಗ್ರಂಥದ ಲೇಖಕರು ಡ್ಯಾಶ್. ಸರಿಯಾದ ಉತ್ತರ ಹರ್ಬರ್ಟ್ ರಿಸ್ಲೆ. ಪ್ರಶ್ನೆ 3, ಡಿವೈನ್ ಲೈಫ್ ಸೊಸೈಟಿಯ ಸಂಸ್ಥಾಪಕರು ಡ್ಯಾಶ್. ಸರಿಯಾದ ಉತ್ತರ ಮಹರ್ಷಿ ಅರವಿಂದರು. ಪ್ರಶ್ನೆ 4, ಥಿಯೋಸಫಿಕಲ್ ಸೊಸೈಟಿಯ ಸಂಸ್ಥಾಪಕರು ಡ್ಯಾಶ್. ಸರಿಯಾದ ಉತ್ತರ ಆನಿ ಬೆಸೆಂಟ್. ಪ್ರಶ್ನೆ 5, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಪರಿಶಿಷ್ಟ ಪಂಗಡ ಡ್ಯಾಶ್. ಸರಿಯಾದ ಉತ್ತರ ಬಿಲ್ಲರು. ಪ್ರಶ್ನೆ 6, ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಎಂಬ ಗ್ರಂಥದ ಲೇಖಕರು ಡ್ಯಾಶ್ ಡಾಕ್ಟರ್ ಜಿ ಎಸ್ ಗುರ್ರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇನ್ನೊಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಕ್ವಶನ್ ಇದೆ ರೀ, ಮಾಡೆಲ್ ಕ್ವಶನ್.
ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. ಓಕೆ, ಫಸ್ಟ್ ಒನ್, ದಕ್ಷಿಣ ವಲಯದ ಒಂದು ಬುಡಕಟ್ಟು ಡ್ಯಾಶ್ ಉತ್ತರ ಹಕ್ಕಿ ಪಿಕ್ಕಿ. ಪ್ರಶ್ನೆ ಎರಡು, ರಾಷ್ಟ್ರೀಯ ಎರಡನೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಡ್ಯಾಶ್ ಸರಿಯಾದ ಉತ್ತರ ಬಿ ಪಿ ಮಂಡಲ್. ಪ್ರಶ್ನೆ ಮೂರು, ಪರಿಶಿಷ್ಟ ಪಂಗಡದವರ ಸಂಖ್ಯೆ ಹೆಚ್ಚಿರುವ ರಾಜ್ಯ ಡ್ಯಾಶ್ ಸರಿಯಾದ ಉತ್ತರ ಮಧ್ಯಪ್ರದೇಶ. ಪ್ರಶ್ನೆ ನಾಲ್ಕು, ಪರಿಶಿಷ್ಟ ಜಾತಿಯವರ ಸಂಖ್ಯೆ ಹೆಚ್ಚಿರುವ ರಾಜ್ಯ ಡ್ಯಾಶ್ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಪ್ರಶ್ನೆ ಐದು, ನೀರಿನಲ್ಲಿ ತಯಾರಿಸಿದ ಆಹಾರ ಡ್ಯಾಶ್ ಸರಿಯಾದ ಉತ್ತರ ಕಚ್ಚಾಹಾರ. ಪ್ರಶ್ನೆ ಆರು, ಹಾಲು ತುಪ್ಪದಲ್ಲಿ ತಯಾರಿಸಿದ ಆಹಾರ ಡ್ಯಾಶ್ ಸರಿಯಾದ ಉತ್ತರ ಪಕ್ಕ ಆಹಾರ. ಓಕೆ, ಇಲ್ಲೆಲ್ಲ ಕೆಳಗೆ ಆಪ್ಷನ್ ಕೊಟ್ಟಿರ್ತಾರೆ, ನೀವು ಕರೆಕ್ಟ್ ಆನ್ಸರ್ನ ಚಾಯ್ಸ್ ಮಾಡಿ ಬರಿಬೇಕಾಗ್ತೈತಿ. ಓಕೆ, ಪ್ರಶ್ನೆ ಮೂರು, ಇವುಗಳಲ್ಲಿ ಹೊಂದಿಸಿ ಬರೆಯಿರಿ. ಅ ಮತ್ತು ಬ ಅಥವಾ ಎ ಮತ್ತು ಬಿ ಅಂತೇಳಿ ಎರಡು ಭಾಗದಲ್ಲಿ ಕ್ವಶನ್ ಮತ್ತು ಆನ್ಸರನ್ನು ನೀವು ಹೊಂದಿಸಿ ಬರಿಬೇಕಾಗ್ತೈತಿ, ಸರಿಯಾದದನ್ನು ಆಯ್ಕೆ ಮಾಡಿ ಬರಿಬೇಕಾಗ್ತೈತಿ. ಈಗ ನೋಡಿ, ರಾಜಾರಾಮ್ ಮೋಹನ್ ರಾಯ್ ಇವ್ರಿಗೆ ಯಾವ್ದು ಹೋಲಿಸ್ತೀರಿ? ನಾವು ಬ್ರಹ್ಮ ಸಮಾಜವನ್ನು ಹೋಲಿಸ್ತೀವಿ, ಆಪ್ಷನ್ ಡ ಬ್ರಹ್ಮ ಸಮಾಜ. ಓಕೆ, ನೆಕ್ಸ್ಟ್, ಸ್ವಾಮಿ ವಿವೇಕಾನಂದ ಇವ್ರಿಗೆ ಯಾವ್ದು ಹೋಲಿಸ್ತೀರಿ ನೀವು? ರಾಮಕೃಷ್ಣ ಮಿಷನ್, ಆಪ್ಷನ್ ಡಿ ರಾಮಕೃಷ್ಣ ಮಿಷನ್ ಹೊಂದಿಸ್ಬೇಕಾಗ್ತೈತಿ. ಓಕೆ, ಥರ್ಡ್ ಪಾಯಿಂಟ್, ದಯಾನಂದ್ ಸರಸ್ವತಿ ಇವ್ರಿಗೆ ಯಾವ್ದು ಹೋಲಿಸ್ತೀರಿ? ದಯಾನಂದ್ ಸರಸ್ವತಿಯವ್ರಿಗೆ ನಾವು ಆಪ್ಷನ್ ಬ ಆರ್ಯ ಸಮಾಜವನ್ನು ಹೊಂದಿಸ್ತೀವಿ, ಆರ್ಯ ಸಮಾಜ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಆತ್ಮಾನಂದ ಪಾಂಡುರಂಗ ಅವರಿಗೆ ನಾವು ಪ್ರಾರ್ಥನಾ ಸಮಾಜವನ್ನು ಹೋಲಿಸ್ತೀವಿ. ಓಕೆ, ನೆಕ್ಸ್ಟ್ ಅರವಿಂದ್ ಘೋಷ್ ಇವರಿಗೆ ನಾವು ಡಿವೈನ್ ಲೈಫ್ ಸೊಸೈಟಿಯನ್ನು ಹೋಲಿಸ್ತೀವಿ. ಅಂದರೆ ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ, ಸ್ವಾಮಿ ವಿವೇಕಾನಂದ ಶ್ರೀರಾಮ್ ಕೃಷ್ಣ ಮಿಷನ್, ದಯಾನಂದ ಸರಸ್ವತಿ ಆರ್ಯ ಸಮಾಜ, ಆತ್ಮಾನಂದ ಪಾಂಡುರಂಗರ ಪ್ರಾರ್ಥನಾ ಸಮಾಜ, ಅರವಿಂದ್ ಘೋಷ್ ಡಿವೈನ್ ಲೈಫ್ ಸೊಸೈಟಿ, ಈ ಥರ ನಾವು ಹೊಂದಿಸಿ ಬರಬೇಕಾಗ್ತೈತಿ. ಅದೇ ರೀತಿ ಇನ್ನೊಂದು ಮಾಡಲ್ ಕ್ವಶನ್ ಇದೆ, ಥರ್ಡ್ ಕ್ವಶನಲ್ಲಿ ಇವುಗಳನ್ನು ಕೂಡ ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್, ಕರ್ನಾಟಕದ ಪ್ರಬಲ ಜಾತಿ ಯಾವ್ದು ಹೋಲಿಸ್ತೀರಿ ನೀವು? ಆಪ್ಷನ್ ಕರ್ನಾಟಕದ ಪ್ರಬಲ ಜಾತಿ, ಇದಕ್ಕೆ ನಾವು ಲಿಂಗಾಯತ ಒಕ್ಕಲಿಗ ಅಂತ ಆಪ್ಷನ್ ಇಯನ್ನ ಹೋಲಿಸ್ತೀವಿ. ಓಕೆ, ಹೊಂದಿಸಿ ಬರಿತೀವಿ. ಪ್ರಶ್ನೆ ಏಳು, ಆಂಧ್ರ ಪ್ರದೇಶದ ಪ್ರಬಲ ಜಾತಿ, ಆಂಧ್ರ ಪ್ರದೇಶದ ಪ್ರಬಲ ಜಾತಿಯನ್ನು ನಾವು ಡ ಆಪ್ಷನ್ ಡ ನೈಡು ಮತ್ತು ರೆಡ್ಡಿ ಅಂತ ಹೋಲಿಸ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ತಮಿಳುನಾಡಿನ ಪ್ರಬಲ ಜಾತಿ, ನಾವಿದಕ್ಕೆ ತಮಿಳುನಾಡಿನ ಪ್ರಬಲ ಜಾತಿಗೆ ಆಪ್ಷನ್ ಬ ಗೌಂಡರ್ ಮತ್ತು ಪಡಿಯಚ್ಚಿ, ಗೌಂಡರ್ ಮತ್ತು ಪಡಿಯಚ್ಚಿನ ನಾವು ತಮಿಳುನಾಡಿನ ಪ್ರಬಲ ಜಾತಿಗೆ ಹೊಂದಿಕೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಮಹಾರಾಷ್ಟ್ರದ ಪ್ರಬಲ ಜಾತಿ, ಇದಕ್ಕೆ ಮಹಾರಾಷ್ಟ್ರದ ಪ್ರಬಲ ಜಾತಿಗೆ ನಾವು ಆಪ್ಷನ್ ಅ ಮರಾಠ ಮತ್ತು ಬ್ರಾಹ್ಮಣ ಅಂತ ಹೋಲಿಸ್ತೀವಿ, ಹೊಂದಿಸಿ ಬರಿತೀವಿ. ಓಕೆ, ನೆಕ್ಸ್ಟ್ ಕೇರಳದ ಪ್ರಬಲ ಜಾತಿ, ಇದು ಕೇರಳ ಅಂತ ಪ್ರಿಂಟ್ ಮಿಸ್ಟೇಕ್ ಆಗಿ ಸರಿಯಾಗಿ ಹೊಂದಿಸ್ಕೊಳ್ಳಿ. ಕೇರಳ ಆಪ್ಷನ್ ಕ ಎಳವ ಮತ್ತು ನಾಯರ್, ಕ ಎಳವ ಮತ್ತು ನಾಯರ್, ಈ ರೀತಿ ನಾವು ಆಪ್ಷನ್ ಅನ್ನು ಹೊಂದಿಸಿ ಬರಬೇಕಾಗ್ತೈತಿ ಎ ಭಾಗದಲ್ಲಿ ಮತ್ತು ಬಿ ಭಾಗದಲ್ಲಿರುವ ಸರಿಯಾದ ಉತ್ತರಗಳನ್ನು ಹೊಂದಿಸಿ ಬರೆದಾಗ ಮಾತ್ರ ನಮಗೆ 5 ಮಾರ್ಕ್ಸ್ ಸಿಗ್ತವೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಟ್ರೈಬ್ ಎಂಬ ಪದದ ಉತ್ಪತ್ತಿ ತಿಳಿಸಿ. ಉತ್ತರ, ಟ್ರೈಬ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಟ್ರೈಬೂಸ್ ಎಂಬ ಪದದಿಂದ ಬಂದಿದೆ. ಟ್ರೈಬೂಸ್ ಎಂದರೆ
ಮೂರು ವಿಭಾಗಗಳು ಎಂದರ್ಥ. ಪ್ರಶ್ನೆ ಎರಡು, ಜನಾಂಗ ಎಂದರೇನು? ಉತ್ತರ, ನಿರ್ದಿಷ್ಟ ಶಾರೀರಿಕ ಲಕ್ಷಣಗಳುಳ್ಳ ಹಾಗೂ ಒಂದೇ ಮೂಲದ ಜನರನ್ನು ಜನಾಂಗ ಎಂದು ಕರೆಯುತ್ತೇವೆ. ಪ್ರಶ್ನೆ ಮೂರು, ಜಾತಿಯ ವಿಷಯ ವರ್ತುಲವನ್ನು ನಿರ್ಮಿಸು ಜಾತಿಯು ವಿಷಯ ವರ್ತುಲವನ್ನು ನಿರ್ಮಿಸುತ್ತದೆ ಎಂದು ಹೇಳಿದವರು ಯಾರು? ಸರಿಯಾದ ಉತ್ತರ, ಜಿ ಎಸ್ ಗುರ್ರೆ, ಡಾಕ್ಟರ್ ಜಿ ಎಸ್ ಗುರ್ರೆ. ನೆಕ್ಸ್ಟ್ ಪ್ರಶ್ನೆ ನಾಲ್ಕು, 2011 ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಹೆಚ್ಚಿಗೆ ಇದೆ? ಸರಿಯಾದ ಉತ್ತರ, ಉತ್ತರ ಪ್ರದೇಶ. ಪ್ರತಿಶತ 22.3% ಜನಸಂಖ್ಯೆ ಇದೆ ಅಲ್ಲಿ. ನೆಕ್ಸ್ಟ್ ಫಿಫ್ತ್, ಜಾತಿ ಎಂಬ ಪದ ಹೇಗೆ ಉತ್ಪತ್ತಿಯಾಗಿದೆ? ಉತ್ತರ, ಜಾತಿ ಎಂಬ ಪದದ ಇಂಗ್ಲಿಷ್ ಅನುವಾದ ಕಾಸ್ಟ್. ಕಾಸ್ಟ್ ಎಂಬ ಪದವು ಸ್ಪ್ಯಾನಿಷ್ ಅಥವಾ ಪೋರ್ಟುಗೀಸ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಉತ್ಪತ್ತಿ ಹೊಂದಿದೆ. ಕಾಸ್ಟಾ ಎಂದರೆ ಜನಾಂಗ, ತಳಿ ಅಥವಾ ಅನುವಂಶತೆ ಎಂದು ಅರ್ಥ. ಪ್ರಶ್ನೆ ಸಿಕ್ಸ್, ಹಿಂದುಳಿದಿರುವಿಕೆಯನ್ನು ನಿರ್ಧರಿಸುವ ಒಂದು ಮಾನದಂಡವನ್ನು ತಿಳಿಸಿ. ಉತ್ತರ, ಸಾಮಾಜಿಕ ಮಾನದಂಡ, ಶೈಕ್ಷಣಿಕ ಮಾನದಂಡ, ಆರ್ಥಿಕ ಮಾನದಂಡ, ಯಾವುದಾದ್ರೂ ಒಂದನ್ನ ನೀವು ಬರೀಬೇಕಾಗ್ತೈತಿ. ಓಕೆ. ಪ್ರಶ್ನೆ ಏಳು, 2011 ಜನಗಣತಿಯ ಪ್ರಕಾರ, ಇಲ್ಲಿ ಮಿಸ್ಟೇಕ್ ಆಗಿದೆ, ಪ್ರಿಂಟ್ ಮಿಸ್ಟೇಕ್ ತಿದ್ದುಕೊಳ್ಳಿ. 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಕಂಡುಬರುವ ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ ಎಷ್ಟು? ಸರಿಯಾದ ಉತ್ತರ, 8.08%. 8.08%. ಓಕೆ, ಧನ್ಯವಾದಗಳು.